ಹೋದ್ರೂ ಮಳೆ ಕಂಡ್ರಿಷ್ಟನೋ ಮಳೆಗೆ ನಮಗ್ ಕಂಡ್ರಿಷ್ಟನೋ ಗೊತ್ತಿಲ್ಲ, ನಾವ್ ಎಲ್ಲಿ ಹೋದ್ರೂ ಮಳೆ ಸುರಿತಾನೆ ಇರುತ್ತೆ. ಇನ್ನು 5 ಕಿಲೋಮೀಟರ್ ಇದೆ, ಕಂಪ್ಲೀಟ್ ಮಾಡಿಬಿಟ್ರೆ ಕೆಳಗಡೆ ಇಳಿದು ಬಿಡ್ತೀವಿ. ಮಹಾಪ್ರಭು ಮಹಾಪ್ರಭು ಬಂದ್ಬಿಟ್ರಲ್ಲ, ಹೆಂಗಿತ್ತು ನಿಮ್ ಟ್ರೆಕ್ ಹೆಂಗಿತ್ತು? ನದಿ ರಶೀದ್ ಕೇದಾರ್ನಾಥ್ ಇದೆ ಎಂಟ್ರೆನ್ಸ್. ಇವಾಗ ಎಂಟ್ರೆನ್ಸಲ್ಲಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ, ನೀವೇ ನೋಡ್ಬೋದು ರಶ್ ಎಷ್ಟಿದೆ ಅಂತ. ಹಾಂ, ಮೋಸ್ಟ್ಲಿ ಅಂಗಡಿಗಳಿರೋದಕ್ಕೆ ತೀರಾ ರಶ್ ಅನ್ಸುತ್ತೆ, ಹೋಗ್ತಾ 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 ತುಂಬ ಫ್ರೀ ಇರುತ್ತೆ. ಅಂತೂ ಡ್ರೀಮ್ ಡೆಸ್ಟಿನೇಷನ್ಗೆ ಕಾಲಿಟ್ಬಿಟ್ಟಿದ್ದೀವಿ. ಇಲ್ಲೂ ಹೋಟೆಲ್ಸ್ ರೂಮ್ಸ್ ಎಲ್ಲ ಇದೆಯಾ? ಯಾರೋ ಇಲ್ಲಿ ತರಕಾರಿ ಅಂಗಡಿನೇ ಮಾಡಿಬಿಟ್ಟವ್ರೆ. ಇದು ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ನಾವು ಹೋದ ಕಡೆ ಎಲ್ಲ ಮಳೆ ಅಂತೂ ಬಂದೇ ಬರುತ್ತೆ. ನಮಗೆ ಮಳೆ ಕಂಡ್ರಿಷ್ಟನೋ ಮಳೆಗೆ ನಮಗೆ ಕಂಡ್ರಿಷ್ಟನೋ ಗೊತ್ತಿಲ್ಲ, ನಾವು ಎಲ್ಲಿ ಹೋದರೂ ಮಳೆ ಸುರಿತಾನೆ ಇರುತ್ತೆ, ನಾವು ನೆನೀತಾನೆ ಇರ್ತೀವಿ. 3.5 ಕಿಲೋಮೀಟರ್ಸ್ ಬಂದಿದ್ದೀವಿ, ಇನ್ನೂ 19.5 ಬಾಕಿ ಇದೆ. ಎಲ್ಲ ಹೋಟ್ಲುಗಳು ಈ ಮಳೆಯಲ್ಲಿ ಈ ನೇಚರಲ್ಲಿ ನಡೀತಿರೋ ಒಂದು ಚಂದನೇ ಬೇರೆ, ಸುಖನೇ ಬೇರೆ. ಎಲ್ಲರೂ ಬನ್ನಿ, ಆದರೆ ನಿಮ್ಮ ಕಾಲಲ್ಲಿ ನೀವು ಹತ್ಕೊಂಡು ಬನ್ನಿ, ಪ್ರಾಣಿ ಹಿಂಸೆ ಮಾಡಬೇಡಿ, ಪಾಪ ಅದು ಜೀವಗಳೇ. ಹಮ್ ಮಹಾರಾಷ್ಟ್ರ ಮೇ ಸರ್, ಪುಣೆ ಸರ್. ಪುಣೆ ಸಬ್ ಲೋಗ್ ಟ್ರಾವೆಲ್ ಕರೋ ಕೋ ಫಾಲೋ ಕೀಜಿಯೇ, ಸಬ್ಸ್ಕ್ರೈಬ್ ಕೀಜಿಯೇ, ಲೈಕ್ ಕೀಜಿಯೇ, ಶೇರ್ ಕೀಜಿಯೇ, ಲೈಕ್ ಕೀಜಿಯೇ, ಟ್ರಾವೆಲ್ ಟು ಓನ್ಲಿ ಟ್ರಾವೆಲ್ ಟು ಪೂರೇ ಬ್ಯಾಂಗ್ಳೂರ್ ಮೇ ಫೈಲಾ ದೀಜಿಯೇ. ಯಾವುದೋ ಫಾಲ್ಸ್ ಇದೆ, ಇದು ಮೂರನೇ ಫಾಲ್ಸ್ ನಾವು ನೋಡ್ತಾ ಇರೋದು. ಇದು ಮೂರನೇದು, ಎರಡು ಅಲ್ಲೋಯ್ತು, ಇದು ಮೂರನೇದು. ಚೆನ್ನಾಗೈತೆ ಇದು. ಈ ಥರ ಎಷ್ಟು ಫಾಲ್ಸ್ ಸಿಗುತ್ತೆ ಮಧ್ಯದಲ್ಲಿ? ಎಲ್ಲಾನೇ ಇಲ್ಲ. ತಳ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಮುಂದೆ ಮುಂದೆ ಜನ ಬರ್ತಾರ ನೋಡಲ್ಲ, ಸುಮ್ಮನೆ ಹೋಗು ಗುದಿ ಗುದ್ಕೊಂಡು ಈ ಸೈಡ್ಗೆ ಹೋಗಿ ಸೈಡ್ಗೆ ಹೋಗ್ತಾ ಇರ್ತಾರೆ. ನಮ್ಮ ಬೆಂಗಳೂರು ಆಟೋ ಡ್ರೈವರ್ಸ್ಗಿಂತ ವರ್ಸ್ಟ್ ಆಗಿದ್ದಾರೆ ಇವುಗಳು. ಇಲ್ಲೊಂದು ಬ್ರಿಜ್ ಸಿಗುತ್ತೆ, ಅಲ್ಲೊಂದು ಬ್ರಿಜ್ ಸಿಗುತ್ತೆ. ನೀವು ಯಾವುದೇ ಮೇಲ್ಗಿರೋ ಬ್ರಿಜ್ನ ಪ್ರಿಫರ್ ಮಾಡಿ. ನೀವು ಕೆಳಗಡೆ ಬೀಚ್ಗೆ ಹೋಗ್ತೀರಾ ಅಂದರೆ ತುಂಬ ಸ್ಟ್ರೀಟ್ ಇರುತ್ತೆ, ತುಂಬ ಹತ್ತಬೇಕಾಗುತ್ತೆ. ಮೇಲ್ಗಿರೋ ಬ್ರಿಜ್ನ ಪ್ರಿಫರ್ ಮಾಡಿಬಿಟ್ರೆ ಸ್ವಲ್ಪ ಹೈ, ಸ್ವಲ್ಪ ಹೈಟ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಇದೊಂದು ಬೇಸಿಕ್ ಚಿಕ್ಕ ಸಜೆಷನ್. ಬಸ್ ಕಂಪ್ನಿನ 3.5 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಕುದುರೆಗಳು ಮತ್ತು ಹೆಲಿಕಾಪ್ಟರ್ ಬರೋದಿಲ್ಲ, ಅಲ್ಲಿ ಲಾಸ್ಟು. ಅಲ್ಲಿಂದ 1.5 ಕಿಲೋಮೀಟರ್ ಮುಂದಕ್ಕೆ ಟೆಂಪಲ್ ನಡ್ಕೊಂಡು. ಸ್ವಲ್ಪ ಮಳೆ ಬರ್ತಿದೆ, ಸ್ವಲ್ಪ ಮಳೆ ಬರ್ತಿಲ್ಲ, ಸಕ್ಕತ್ತಾಗಿದೆ.
ಧರ್ಮದ ಕುಂಚಿ ಇದೆ. Later. ಕೇದಾರನಾಥ ದೇವಸ್ಥಾನದಲ್ಲಿದ್ದೀವಿ. ಸೊ ನಿನ್ನೆ ನಾವು ಅರೌಂಡ್ 7:30 10:00 ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ರೀಚ್ ಆದಾಗ ನಾವು 4:30-5 ಗಂಟೆ ಆಗಿತ್ತು. 8-9 ಅವರ್ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಂಡ್ ಆ ವರ್ತ್ ಅಷ್ಟು ಕಷ್ಟಪಟ್ಟು ಅಷ್ಟು ಚಳಿಲಿ ಆ ಒಂದು ದಾರಿಲಿ ಹತ್ತಿ ನಮಗೆ ಸಿಕ್ಕಿರೋಂಥ ವ್ಯೂ ಇದು. ದಿಸ್ ಈಸ್ ದ ವ್ಯೂ ನಮಗೆ ಸಿಕ್ಕಿರೋದು. ಆ್ಯಂಡ್ ಕೇದಾರನಾಥದ ಬಗ್ಗೆ ಹೇಳಬೇಕು ಅಂದರೆ ಪಾಂಡವರಿಗೆ ತುಂಬ ಕೊರಗ್ತಾ ಇರ್ತಾರೆ, ಅಂದರೆ ಕುರುಕ್ಷೇತ್ರದಲ್ಲಿ ಆದ್ಮೇಲೆ ತುಂಬ ಕೊರಗ್ತಾ ಇರ್ತಾರೆ. ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ದಾದಿಗಳನ್ನೇ ನಾವೆಲ್ಲ ಕೊಂದ್ಬಿಟ್ವಿ, ಅದು ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ, ಜಾಗಕ್ಕೋಸ್ಕರ ಅಂತ. ಸೊ ಆಗ ಕೃಷ್ಣಲ್ಲಿ ಮೊರೆ ಹೋಗ್ತಾರೆ. ಆ ಕೃಷ್ಣ ಹೇಳ್ತಾರೆ, ನೀವು ಶಿವನನ್ನು ಇದು ತಪಸ್ಸು ಮಾಡಿ, ಶಿವನನ್ನು ಬೇಡ್ಕೊಳ್ಳಿ, ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಪಾಂಡವರು ಶಿವನನ್ನು ಹುಡ್ಕೊಂಡು ಬರ್ತಾರೆ. ಶಿವನನ್ನು ಹುಡ್ಕೊಂಡು ಬರಬೇಕಾದ್ರೆ ಶಿವ ಸಿಗ್ತಾ ಇರಲ್ಲ, ಕಾಣಿಸ್ಕೊಳ್ತಾ ಇರಲ್ಲ. ಆಗ ಭೀಮ ಏನು ಮಾಡ್ತಾರೆ, ಒಂದು ಹಸುಗಳ ಗುಂಪು ಹೋಗ್ತಾ ಇರುತ್ತೆ. ಸೊ ಭೀಮಂಗೆ ಅನುಮಾನ ಬರುತ್ತೆ, ಓ ಇಲ್ಲೇ ಎಲ್ಲೋ ಇರಬೇಕು ಶಿವ ಅಂತ. ದೈತ್ಯನಾಗಿ ಎರಡು ಬೆಟ್ಟಗಳ ಮಧ್ಯೆ ಬೆಳೆದು ನಿಂತ್ಕೋತಾನೆ. ಆಗ ಎಲ್ಲ ಹಸುಗಳು ಅವನ ಕಾಲು ಒಳಗಡೆ ಹಾದೋಗುತ್ತೆ. ಒಂದು ಹಸು ಮಾತ್ರ ಹಾದೋಗಲ್ಲ. ಆವಾಗ ಗೊತ್ತಾಗುತ್ತೆ, ಓ ಇದೇ ಶಿವ, ಇದೇ ಇವನೇ ಶಿವ ಅಂತ, ನಾವು ಇವನೇ ಹಿಡಿಬೇಕಾಗಿರೋದು ಅಂತ ಹೇಳಿ ಅವನ ಹಿಡಿಯೋಕೆ ಹೋದಾಗ ಶಿವ ಭೂಮಿ ಒಳಗಡೆ ಹೋಗ್ಬಿಡ್ತಾನೆ. ಸೊ ಅದೇ ಕೇದಾರನಾಥ. ಶಿವನ ಭುಜದ ಪಾರ್ಟ್ ಮಾತ್ರ ಏನಿದೆ ಅದು ಮಾತ್ರ ಇಲ್ಲಿ ನೀವು ನೋಡ್ಬೋದು, ಅದೇ ಶ್ರೀ ಕೇದಾರನಾಥ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೇದಾರನಾಥ 6 ತಿಂಗಳ ಕಾಲ ಓಪನ್ ಆಗಿರುತ್ತೆ ಮತ್ತು 6 ತಿಂಗಳ ಕಾಲ ಕ್ಲೋಸ್ ಆಗಿರುತ್ತೆ. ತುಂಬ ಸ್ನೋ ಆಗೋ ಇದರಿಂದ ಕೇದಾರನಾಥ ಕ್ಲೋಸ್ ಆಗಿರುತ್ತೆ. ಆ 6 ತಿಂಗಳ ಕಾಲ ಮೇಲಿರೋವಂಥ ಮೂರ್ತಿಯನ್ನು ಕೆಳಗಡೆ ಅಂದರೆ ತೊಗೊಂಡೋಗ್ತಾರೆ ಉಕ್ಕಿ ಮಟ್ಟಿಗೆ. ಸೊ ಆ ಮಿಕ್ಕಿರೋ 6 ತಿಂಗಳು ಅದೇನು ಸ್ನೋ ಕವರ್ ಆಗೋಗಿರುತ್ತೆ, ಆ ಮಿಕ್ಕಿರೋ 6 ತಿಂಗಳ ಕಾಲ ಕೇದಾರನಾಥ್ಗೆ ಯಾವುದೇ ಥರ ಎಂಟ್ರಿ ಇರಲ್ಲ. ಆ ಸಮಯದಲ್ಲಿ ಕೇದಾರನಾಥವನ್ನು ಕಾಯೋದು ಈ ಭೈರವ ಮಂದಿರ, ಅಂದರೆ ಈ ಭೈರವ ಏನಿದ್ದಾರೆ, ಈ ದೇವರು ಕೇದಾರನಾಥನ ಕಾಯ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ 1 ಕಿಲೋಮೀಟರ್ ಕೇದಾರನಾಥ ಟೆಂಪಲ್ನಿಂದ ಮೇಲ್ಗಡೆಗೆ 1 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗುತ್ತೆ. ತುಂಬ ಏನು ಕಷ್ಟ ಇರಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ನೀವು ಅರೌಂಡ್ 20-30 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ಬೋದು. ಇಲ್ಲಿಂದ ಕೇದಾರನಾಥ ದೇವಸ್ಥಾನದ ವ್ಯೂ ಕೂಡ ನೋಡ್ಬೋದು. ಇದೇ ಭೈರವ ಮಂದಿರ. ಇವಾಗ ನೀವು ನೋಡಿದ್ದು ಶಂಕರಾಚಾರ್ಯರ ಸಮಾಧಿ. 32ನೇ ವಯಸ್ಸಲ್ಲಿ ಸ್ವೇಚ್ಛೆಯಿಂದ ಮೋಕ್ಷ ಪಡೆದು ಅವರು ಇಲ್ಲಿ ಬಂದು ಈ ಒಂದು ಸಮಾಧಿ ಆಗ್ತಾರೆ. ನೀವೇನು ಚಾರಧಾಮ್ ಅಂತೀರಾ, ಸೊ ಆ ಚಾರಧಾಮ್ನ 4 ಕೇದಾರ ಬದ್ರಿ ಗಂಗೋತ್ರಿ ಯಮುನೋತ್ರಿನೂ ಸ್ಥಾಪಿಸಿದ್ದು ನಮ್ಮ ಶಂಕರಾಚಾರ್ಯರು. ಇದು ಅವರ ಸಮಾಧಿ. ಈ ಪೂರ್ತಿ ಶ್ಲೋಕ ಏನು, ಯಾವ ಶ್ಲೋಕ ಬರ್ತಿರೋದು? ಮೂರು ಬೇರೆ ಬೇರೆ ಇದೆ. ಮೊದಲನೇ ಶ್ಲೋಕ ಯಾವುದು? ಫಸ್ಟ್ ಒನ್ ಬಂದ್ಬಿಟ್ಟು ಇದು ಮೂಲಮಂತ್ರ. ಇದು ಬಂದ್ಬಿಟ್ಟು ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ವಿಮಹೆ ತನ್ನೋ ರುದ್ರ ಪ್ರಚೋದಯಾತ. ಇದು ಈಶ್ವರನ್ ಬಂದಿರೋದು. ಆ ಎರಡನೇದು ಅದ್ರ ಹಿಂದಿನಲ್ಲಿದ್ದು ಮೃತ್ಯುಂಜಯ ಮಂತ್ರ ಅಂತ. ಆ ಮೃತ್ಯುಂಜಯ ಮಂತ್ರ ಬಂದು ನಿಮ್ಮ ಹೆಲ್ತಲ್ಲಿ ಅಥವಾ ನಿಮಗೆ ಏನಾನ ಇದ್ದಾಗ ಅದು ಹೆಲ್ಪ್ ಮಾಡುತ್ತೆ ನಿಮಗೆ ಹೆಲ್ತ್. ಅದು ಬಂದ್ಬಿಟ್ಟು ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಗಮೇವ ಬಂಧನ ಮೃತ್ಯೋರ್ಮುಕ್ಷಿ ಯಮಾಮೃತ ಆತ್. ಇದು ಮೃತ್ಯುಂಜಯ ಮಂತ್ರ ನೀವು ದಿನಾಗಲೂ ಜಪ ಮಾಡ್ತೀವಿ. ದಿನಾಗಲೂ 11 ಜಪ ಮಾಡ್ತು ಅಂತಂದರೆ ನಿಮಗೆ ಹಣ ಧನ ಅಭಿವೃದ್ಧಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಈಶ್ವರನ ಕೃಪೆನೂ ಯಾವಾಗಲೂ ಇರುತ್ತೆ. ಮೂರನೇದು ಬಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ಈಶ್ವರನಿಗೆ ಅಂತ ಇರೋದು. ಅದು ಬಂದ್ಬಿಟ್ಟು ಕರ್ಪೂರ ಘೋರಂ ಕರುಣಾವತಾರಂ ಸಂಸಾರ ಸಾರಂ
ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ ಅಂತ. ಅಂದರೆ ಆ ಈಶ್ವರ ಹಿಂಗೆ ಅವನು ಕರ್ಪೂರ ಇದು ಕರ್ಪೂರದ ಬೂದಿ ಎಲ್ಲ ಬಳ್ಕೊಂಡಿರ್ತಾನೆ, ಆಮೇಲೆ ನೋಡೋ ಘೋರವಾಗಿರ್ತಾನೆ ಅಂತೆಲ್ಲ ಇದೆ. ಆದರೆ ಎಂಡಿಂಗಲ್ಲಿ ಅವರೇ ಹೇಳ್ತಾರೆ ಸದಾ ವಸಂತಂ, ಯಾವಾಗಲೂ ವಸಂತವಾಗಿ ಖುಷಿ ಖುಷಿಯಾಗಿರ್ತಾರೆ. ನಾವು ಆಸೆ ಪಟ್ಟು ಏನೇ ಕೇಳಿದ್ರು ಅದನ್ನು ಫಸ್ಟು ಮಾಡೋದು, ಯಾಕಂದರೆ ಫಸ್ಟು ಎಲ್ಲರೂ ಈಶ್ವರನೇ ಎಲ್ಲರಿಗಿಂತ ಬೇಗ ಪ್ಲೀಸ್ ಆಗೋದು. ಭವಂ ಭವಾಮಿ ಸಹಿತಂ ನಮಾಮಿ ಅಂತಂದರೆ ಹಿಂಗೆ ನಿನ್ನ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರಬೇಕು, ನೀನು ಯಾವಾಗಲೂ ಹಿಂಗೆ ಇನ್ನೂ ಯುಗ ಯುಗಗಳಿಗೂ ಹಿಂಗೆ ಎಲ್ಲರಿಂದನೂ ಫೇಮಸ್ ಆಗಿರಬೇಕು ಅಂತ. ಇದೇ ನೋಡಿ ಭೀಮಶಿಲಾ, 2013 ನಡೆದಂತಹ ಸುನಾಮಿನಲ್ಲಿ ಅಲ್ಲಿ ಕಾಣಿಸ್ತಿದ್ದೆ ನಾನು ಮೇಲ್ಗಡೆ ಬೆಟ್ಟ, ಅಲ್ಲಿಂದ ಉಳ್ಕೊಂಬಂದು ಕರೆಕ್ಟಾಗಿ ದೇವಸ್ಥಾನ ಹಿಂದೆ ನಿಂತ್ಕೊಳ್ತು. ಈ ನಿಂತ್ಕೊಂಡಿದ್ದಕ್ಕೆ ಮೇಲಿಂದ ಬರ್ತಿದ್ದಂತಹ ನೀರು ಫೋರ್ಸ್ ಎಲ್ಲ ಇದರಲ್ಲಿ ಕಟ್ಟಾಗಿ ಸೈಡ್ಗೆ ಮೇಲಿಗೆ ಹರಿದು ದೇವಸ್ಥಾನಕ್ಕೆ ಏನೂ ಆಗದೆ ಇರೋಂಗಾಯಿತು. ಆದ್ದರಿಂದ ಈ ದೇವಸ್ಥಾನನ ಕಾಪಾಡಿದ ಒಂದು ಬುದ್ಧನೇ, ಆದ್ದರಿಂದ ಇದಕ್ಕೆ ಭೀಮಶಿಲಾ ಅಂತ ಹೆಸರಿಡ್ತಾರೆ. ಹರ್ ಹರ್ ಜೈ ಶ್ರೀ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ ಸದಾ ವಸಂತಂ ಹೃದಯ ಅರವಿಂದೇ ಸ್ವಲ್ಪ ಈಸಿಯಾಗಿ ಹಿಡಿತಾ ಇದ್ದೀವಿ, ಬಟ್ ಹತ್ಬೇಕಾದ್ರೆ ಮಾತ್ರ ತುಂಬಾ ಕಷ್ಟ ಆಯಿತು. ಅದು 1 ಪಾಯಿಂಟಿಂದ ಅಂತೂ ಅಯ್ಯೋ ಸಿಕ್ಕರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಬಟ್ ಅದು ಏನಂತಾರೆ ಇಲ್ಲಿ ಕೇಳಿದ್ರೆ 5 ಕಿಲೋಮೀಟರ್ಸ್ ಅಂತಾರೆ, ಇನ್ನೊಂದು 2 ಕಿಲೋಮೀಟರ್ಸ್ ಆದಮೇಲೆ ತಿರ್ಗಾ 5 ಕಿಲೋಮೀಟರ್ಸ್ ಅಂತಾರೆ. ಅದೇ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದೆಲ್ಲ ಕೇಳಿಸ್ಕೊಂಡು ಹೋಗ್ಬಿಡಿ, ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ ಹತ್ತಲೇಬೇಕು ಅಂತ ಹತ್ತೆ ಹತ್ತೀರ. ಕೇದಾರ್ನಾಥ್ ಯಾರ್ದು ಹವ ಅಂದರೆ ನೋಡಿ ನಮ್ಮ ಹಿಂದೆ ಬರ್ತಾ ಇದ್ದಾರೆ, ಅದರದೇ ಹವ ಇದೆ ಇದೆ ನೋಡಿ. ಇಳಿಬೇಕಾದ್ರೆ ಬೇಗ ಇಳಿದ್ಬಿಡ್ತೀವಿ, ಏನೋ ಫೀಲ್ ಆಗಲ್ಲ, ಫೀಲ್ ಆಗಲ್ಲ. ಹತ್ತಿರ ಹಿಂದೆ ತಿರುಗಿ ನೋಡಿದ್ರೆ ಅಷ್ಟು ಬೇಗ ಇಳಿದ್ಬಿಟ್ವ, ನೆನ್ನೆ ಇದೇ ಇಷ್ಟು ಹೊತ್ತಿಗೆ ಅಷ್ಟು ದೂರ ಹತ್ಬೇಕಂತ ಕಷ್ಟಪಡ್ತಿದ್ವಿ, ಇವಾಗ ಅಷ್ಟು ಬೇಗ ಅಷ್ಟೊಂದು ಇಳಿದ್ಬಿಟ್ವಲ್ಲ ಅಂತ ಖುಷಿ. ವಿ ಡಿಡ್ ಇಟ್ ಹೇಳ್ತಾ ಇದ್ದೀನಿ ನಾನು. ಅವಾಗ ಅವಾಗ ನೀವು ಕೇದಾರನಾಥಲ್ಲಿ ಇಂಥ ಶಾರ್ಟ್ಕಟ್ಸ್ಗಳು ತಗೋಬೇಕು, ಅದು ತುಂಬ ಸ್ವಲ್ಪ ಹೆಲ್ಪ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಇಳಿಬೇಕಾದ್ರೆ ಹೆಲ್ಪ್ ಮಾಡುತ್ತೆ, ಹತ್ಬೇಕಾದ್ರೆ ಕಷ್ಟ ಕೊಡುತ್ತೆ. ಇದೆಲ್ಲ ಟೆಂಟ್ಸು, ಇಲ್ಲೆಲ್ಲ ಬಂದು ನೀವು ಬೇಕಾದ್ರೆ ಅಮೌಂಟ್ ಪೇ ಮಾಡಿಬಿಟ್ಟು ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ಬೋದು, ತೀರಾ ಕತ್ಲಾಯಿತು ಅಥವಾ ಸುಸ್ತಾಯಿತು ಅಂತಂದರೆ. ಬಟ್ ರಾತ್ರಿ ದರ್ಶನ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅದು ದೇವಸ್ಥಾನ ಪಕ್ಕನೇ ಮಲ್ಕೊಂಡಂಗೆ ಇದ್ದಂಗಿತ್ತು, ಇದ್ದಂಗೇನು ಅಲ್ಲೇ ಮಲ್ಕೊಂಡಿದ್ದು, ಆದರೆ ಸಖತ್ ಪಾಸಿಟಿವ್ ಎನರ್ಜಿ. ಎರಡು ಸತಿ ದರ್ಶನ ಮಾಡಿದ್ವಿ, ಎಲ್ಲರೂ ಬೇರೆ ವ್ಲಾಗಲ್ಲಿ ನಾವು ಬರೋಕ್ಕೆ ಮುಂಚೆ ನೋಡಿದಾಗ ಇಷ್ಟು ಕಿಲೋಮೀಟರ್ ಅಷ್ಟು ಕಿಲೋಮೀಟರ್ ಅಂತ ಎಲ್ಲ ನೋಡಿ ಕ್ಯೂವಲ್ಲಿ ನಿಂತ್ಕೊಬೇಕಂತ ನೋಡಿ ಭಯ ಆಗಿತ್ತು. ಬಟ್ ನಮ್ಮ ಅದೃಷ್ಟನೋ ಇಲ್ಲ ಏನೂ ಗೊತ್ತಿಲ್ಲ, ನಮಗೆ ಒಂದು 10 ನಿಮಿಷದಲ್ಲಿ 2-2 ಸತಿ ದರ್ಶನ ಆಯಿತು. ಒಂದು ಶೃಂಗಾರ ಅಲಂಕಾರ ಅಂತ, ಯಾವತ್ತೂ ಈ ಥರ ದರ್ಶನ ಮಾಡಿರಲಿಲ್ವಂತ ಆ ಥರ ಅಲಂಕಾರ. ಬೆಳ್ಳಿ ವರ್ಷಕ್ಕೆ ಒಂದೇ ಸತಿ ಮಾಡೋದಂಥದ್ದು, ಬೆಳ್ಳಿ ಹಾವನ್ನೆಲ್ಲ ಲಿಂಗದ ಮೇಲೆಲ್ಲ ಇಟ್ಟು ಬಿಲ್ಪತ್ರೆ ಅದು ಇದು ಎಲ್ಲ ಹಾಕಿ ಆಮೇಲೆ ಹುಲಿದು ಹೊದಿಕೆ ಎಲ್ಲ ಹಾಕಿ ಮಾಡಿದರು. ಅದು ಒಂದನೇ ಸತಿ ದರ್ಶನ ಮಾಡಿದ್ದು. ಎರಡನೇ ದರ್ಶನ ಬಂದು ಸ್ಪರ್ಶ ದರ್ಶನ ಅಂತ,
ಅದು ಅಲಂಕಾರ ಎಲ್ಲ ತೆಗೆದು ಬರೀ ಲಿಂಗಕ್ಕೆ ತುಪ್ಪ ಬೆಣ್ಣೆ ತುಪ್ಪ ಹಚ್ತಾರೆ, ಅದು ಬೆಣ್ಣೆ ಆಗುತ್ತೆ, ಅದನ್ನೆಲ್ಲ ಸೌರಿಸಿ ಎಲ್ಲ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ನಾವು ಅದಕ್ಕೆ ತಲೆ ಕೊಟ್ಟು ತಲೆ ಹಣೆ ಮುಟ್ಟಿಸಿ ನಮಸ್ಕಾರ ಮಾಡಬೇಕು. ಅಂದರೆ ನಮಗೆ ತೃಪ್ತಿ ಆಗುವಷ್ಟು ನಾವು ದೇವರನ್ನ ಮುಟ್ಬಿಟ್ಟಿದ್ದೀವಿ, ಲಿಟ್ರಲ್ಲಿ ತಗೊಂಡಿದ್ದೀವಿ ಅಂತಲೇ ಹೇಳ್ಬೋದು. ನಾಲ್ಕು ದಿಕ್ಕಿನಲ್ಲೂ ನಮಸ್ಕಾರ ಮಾಡಿ ಲಿಂಗವನ್ನು ಮುಟ್ಟು ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆ ಥರನೇ ಮಾಡಿದ್ವಿ, ಅಲ್ಲೇ ಇದ್ವಿ ಗರ್ಭಗುಡಿ ಒಳಗೆ ಅದನ್ನು ನೋಡ್ತಾ. ನಾವು ಟ್ರೆಕ್ನ ಏನೋ ಅಂದ್ಕೊಂಡು ಬಂದ್ವಿ, ಆದರೆ ಶಾರ್ಟ್ಕಟ್ಗಳು ಸಿಕ್ತು, ಆದರೆ ಜಾಸ್ತಿ ಸಿಕ್ಕಿದ್ದು ಅಂದರೆ ಕುದುರೆದು ಉಪ್ಪು ಸಿಕ್ಕಿತ್ತು, ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು ನಾವು. ಅದು ಮಳೆ ಎಲ್ಲ ಬಂದಾಗ ಫುಲ್ಲು ವಾಟ್ರಿ ವಾಟ್ರಿ ಇರುತ್ತೆ, ತುಂಬ ಅಸಹ್ಯ ಇರುತ್ತೆ. ಸ್ಟಾರ್ಟಿಂಗ್ ಅಸಹ್ಯ ಅನಿಸ್ತು, ಅಯ್ಯೋ ತುಳಿಬೇಕಾ ಅಂತ. ಅಯ್ಯೋ ಅಷ್ಟೇ, ನಾನು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ತನಕ ಬಿಸಿಲಿತ್ತು, ಇವಾಗ ಆಲ್ರೆಡಿ ಮಳೆ ಶುರು ಆಗ್ಬಿಟ್ಟಿದೆ. ಒಂದು ಖುಷಿ ವಿಷಯ ಏನಂದರೆ ನಮ್ಮ ಗ್ಯಾಂಗಲ್ಲಿ ಅಷ್ಟೇ ಟ್ರಿಪ್ ಹೋಗಲಿ, ಮಳೆ ಮಾತ್ರ ನಮ್ಮನ್ನ ಬಿಡೋದೇ ಇಲ್ಲ. ನಾವು ಮಳೆಗೆ ಇಷ್ಟನು, ಮಳೆಗೆ ನಾವು ಇಷ್ಟನು, ಸೀರಿಯಸ್ಲಿ ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಬಂದೇ ಬಂದೆ, ಮಳೆ ಬಂದಿರೋದ್ಲೇ ನಿನ್ನೇನೆ ಅಂತ ಮಳೆ ಬಂದಿರೋದು ಕೇದಾರನಾಥಲ್ಲಿ. 5-6 ದಿನದಿಂದ ಮಳೆನೇ ಇರಲಿಲ್ಲಂತೆ. ನಾವು ಬಂದಾಗ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬಂದ್ಬಿಡುತ್ತೆ ಎಲ್ಲ ಕಡೆ. ಯಾವ ಪ್ರಕೃತಿ ಯಾವಾಗಲೂ ನಮ್ಮ ಜೊತೆಗಿರುತ್ತೆ, ನಾವೆಲ್ಲೋದ್ರೂ ಅಲ್ಲಿಗೆ ಬರುತ್ತೆ. ಯಾವಾಗಲೂ ತಂಪಾಗಿಟ್ಟಿರುತ್ತೆ ನಮ್ಮನ್ನ. ನಮ್ಮ ಗ್ಯಾಂಗಲ್ ಆದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಮಳೆ ಇಷ್ಟ, ಇನ್ನೊಂದು ಸ್ವಲ್ಪ ಜನ ಇದಾರೆ ಅವ್ರಿಗೆ ಮಳೆ ಅಂದ್ರೆ ಕಷ್ಟ. ನೋಡಿ ಅಲ್ಲಿ ಹೋಗ್ತಿದಾರೆ ಅವರು ಮುಂದೆಗಡೆ ಫುಲ್ ಪ್ಯಾಕ್ಡ್ ಆಗಿ. ನೋಡಿದ್ದೆ ಟ್ರಾವೆಲ್ ಕ್ರೂ ಮೆಂಬರ್, ಇವ್ರು 3 ಜನ ನಮ್ಮ ಜೊತೆನೆ ಪಾಪ ಇದ್ರು. ಆಮೇಲೆ ವಿಶ್ವಾಸ್ ಅವ್ರ ಫೇಸ್ ಸ್ವಲ್ಪ ಜಾಸ್ತಿ ನೋಡೋದಂಕ ನೋಡಿದೆ. ಕೊನೆ ಕೊನೆ ಟೈಮಲ್ಲಿ ತೀರಾ ನಿಧಾನ ಆಗ್ಬಿಟ್ರು, ನನಗೆ ಜಾಸ್ತಿ ಸುಸ್ತಾಗೋಯ್ತು. ಹೆಂಗಾರು ಬರ್ಲಿಪ್ಪ ಅನ್ಕೊಂಡು ನಾನು ಪಡಿ ನಾವು ಹೊರಟ್ಬಿಟ್ಟೆ. ಬಟ್ ದ ಥಿಂಗ್ ಇಸ್ ಫೈನಲಿ ವಿ ಫೈಟ್ ದೆಡ್ ಅಷ್ಟೇ. ನಾನು ಇವ್ರಿಗಿಂತ 1 ಅವರ್ ಮುಂಚೆ ಬಂದೆ. ನಾನು ಆಗಿ 1/2 ಗಂಟೆಗೆ ಸುದರ್ಶನ್ ಮತ್ತೆ ಪಾರು ಬಂದ್ರು. ಬಟ್ ನಾನು ರಂಜನೆ ಸ್ವಲ್ಪ ಲಾಸ್ಟ್ ಅಲ್ಲಿ ಬಂದಿದ್ದು, ಬಿಕಾಸ್ ನಮ್ಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅವಾಗ ಈ ಥರ ಚಿಕ್ಕ ಚಿಕ್ಕ ಜರಿಗಳು ಎಲ್ಲ ಸಿಗುತ್ತೆ, ಸ್ವಲ್ಪ ಮೋಟಿವೇಟ್ ಮಾಡುತ್ತೆ. ಈ ಥರ ನೇಚರ್ನೆಲ್ಲ ನೋಡಿದಾಗ ಮೋಟಿವೇಟ್ ಮಾಡುತ್ತೆ. ಆಮೇಲೆ ಗಲೀಜ್ನು ಜಾಸ್ತಿಯಾಗಿ ಗುಂಪಾಗಿಡುವುದಲ್ಲ. ನಿನ್ನೆ ನೋಡಿದ್ರೆ ಅಯ್ಯೋ ಇನ್ನೂ ಎಷ್ಟು ದೂರ ಎಷ್ಟು ಜರಿ ಬಂತು ಅಂತಿತ್ತು, ಇವಾಗ ನೋಡಿದ್ರೆ ಮೋಟಿವೇಟ್ ಮಾಡುತ್ತಂತ ಮೋಟಿವೇಟ್. 5 ಕಿಲೋಮೀಟರ್ಸ್ ಮಾತ್ರ ಹೆವಿ ಅಂದರೆ ಹೆವಿ ಕಷ್ಟ ಇದೆ. 50 ಬ್ರಿಡ್ಜ್ ಕಂಡ ತಕ್ಷಣ 50% ಆಯಿತು ಅಂತಾರೆ, ಬಟ್ ಅದು 50% ಅಲ್ವೇ ಅಲ್ಲ. ಅದನ್ನು ಚೇಂಜ್ ಮಾಡಿಬಿಡೋಣ ಇನ್ಮೇಲಿಂದ. ಆ 50%ದು ಮೀಡಿಯಂ ಲೆವೆಲ್ ಮುಗೀತು, ಅದರಿಂದ ಮುಂದೆ ಬರೋದೆಲ್ಲ ಟಫ್ ಲೆವೆಲ್ ಅಂತ ನಾವು ಅರ್ಥ ಮಾಡ್ಕೊಬೇಕು. ಬಿಕಾಸ್ ಅಲ್ಲಿಂದ ಮುಂದೆ ಸಿಕ್ಕಾಪಡೆ ಕಷ್ಟ ಇದೆ, ತುಂಬ ಸಿಕ್ಸಾಗ್ ಎಲ್ಲ ಸಿಕ್ಕಾಗ್ತಿದೆ, ಸ್ಟೀಪ್ಸ್ ತುಂಬ ಇರುತ್ತೆ. ಬಟ್ ಇಳಿಬೇಕಾದಾಗ ಅದೇ ಖುಷಿ ಆಗುತ್ತೆ, ತುಂಬ ಸ್ಲೋ ಇಳಿಬೇಕಂತ ಹೆಲಿಕಾಪ್ಟರ್. ಆಫ್ ಕೇದಾರನಾಥ್, ನೀವೇನಾದ್ರೂ ಸಾಯಂಕಾಲ ಅಥವಾ ರಾತ್ರಿ ಮೇಲೆ ಕೇದಾರನಾಥ್ ಹತ್ತೀರಾ ಅಂದರೆ ನಿಮ್ಮ ದಾರಿ ಈ ಥರ ಇರುತ್ತೆ. ಇವಾಗ ಪರವಾಗಿಲ್ಲ, ಅಕಸ್ಮಾತ್ ಏನಾದರೂ ಗುಂಪಲ್ಲಿ ಕುದುರೆ ಬಂತು ಅಂದರೆ ನೆಕ್ಸ್ಟ್ ಹೆಜ್ಜೆ ಎಲ್ಲಿಡಬೇಕು ಅಂತಲೂ ಕಾಣಿಸಲ್ಲ ನಿಮಗೆ, ಆ ಲೆವೆಲ್ಗಿರುತ್ತೆ. ಓಹ್, ಇನ್ನು 5 ಕಿಲೋಮೀಟ್ರ್ ಇದೆ, ಕಂಪ್ಲೀಟ್ ಮಾಡಿಬಿಟ್ರೆ ಕೆಳಗಡೆ ಇಳಿದ್ಬಿಡ್ತೀವಿ. ಏನಂತಿರತ್ತೆ ನಿಜ? ಹ್ಞೂ, ಬೇಗನೇ ಇದ್ದಿದ್ದೀವಿ ನೋಡಬೇಕು. ಬಟ್ ಆದರೆ ನೈಟು ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಬಟ್ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಇರುತ್ತೆ ಅಷ್ಟೇ. ಇಲ್ಲ, ಮೇಜರ್ ಕಡೆ ಇದೆ, ಬಟ್ ಕೆಲವು ಕಡೆ ಇಲ್ಲ. ಆ್ಯಂಡ್ ಇವತ್ತು ಯಾಕೋ ನಮ್ಮ ಮನೆ ಬರೋಕ್ಕೆ ಸ್ವಲ್ಪ ಲೇಟಾಗಿ ಆನ್ ಮಾಡಿದ್ರು, ಕತ್ಲು ಆಗೋಗಿತ್ತು ಆಲ್ರೆಡಿ, ಆಮೇಲೆ ಆನ್ ಮಾಡಿದ್ರು ಸ್ವಲ್ಪ ಕಷ್ಟ ಆಯಿತು. ಹಾಂ, ಆರು ಕಾಲ್ ಆನ್ ಮಾಡಿದಾಗ, ನಾವು ಆನ್ ಮಾಡಿದಾಗ ಆಂಜನೇಯ ಇದ್ದತ್ರ ಇದ್ದು ಕಿರ್ಚಾಡಿದ್ರು. ಆನ್ ಮಾಡಿದಾಗ ಅಲ್ಲಿ ಕಿರ್ಚಾಡಿದ್ರ? ಯಾರು ಕಿರ್ಚಾಡ, ನಮ್ಮ ಕಡೆ ಫುಲ್ ಬರೀ ಕುದುರೆನೇ ಇತ್ತು, ಕಿರ್ಚಾಡಿದ್ರು.
ಜೈ ಕೇದಾರ್ ಅಂತ ನಾನು ಅನ್ಕೊಂಡೆ ಕಿರ್ಚಾಡ್ತಾರೆ ಅಂತ ನಮ್ಮ ಕಡೆ ಯಾರು ಅಂತ ಜೋಶ್ ಇರೋದಿಲ್ಲ. ನಾನೇ ಕಿರ್ಚಾಡ್ದೆ ಜೈ ಕೇದಾರ್ ಜೈ ಅಲ್ಲ, ಅದು ಸ್ವಲ್ಪ ಕತ್ಲಾಗಿತ್ತು ಗುರು. ಹಾಂ ಕತ್ಲಾಗಿತ್ತು, ನಾನು ನನಗೇನು ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಕಿಲೋಮೀಟರ್ ನೋಡಿದ್ದು ನಾನು ಫ್ಲಾಶ್ ಲೈಟ್ ಹಾಕಿ. ವಾ, ಅಂದರೆ ಅಂಗಡಿಗಳದ್ದು ಬೆಳಕು ಸ್ವಲ್ಪ ಸ್ವಲ್ಪ ಬೀಳ್ತಾಯಿತ್ತು. ಸ್ವಲ್ಪ ಆಯ್ತು ಅಷ್ಟೇ, ಬಟ್ ಇಲ್ಲಿ ಫುಲ್ಲು ಕತ್ಲಿತ್ತು. ಅಲ್ಲಿ ಅವ್ರ ಮೇಲೆ ಏನು ನೋಡ್ತಿದ್ದೆ ಆ ಕತ್ಲಿತ್ತು. ಮಹಾಪ್ರಭು ಮಹಾಪ್ರಭು, ಹೆಂಗಿತ್ತು ನಿಮ್ಮ ಟ್ರೆಕ್ ಹೆಂಗಿತ್ತು? ಸರ್ ಕರ್ಕೊಂಬದಿ ನಿಮ್ಗೆ ಹೆಂಗ ಅನ್ನಿಸ್ತು? ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಗೆ ಇವತ್ತು. ಅಪ್ಪ ಭಾರ್ಗವ್ ಅಷ್ಟು ಚೆನ್ನಾಗಿ ನೀಟಾಗಿ ಕೈ ಹಿಡ್ಕೊಂಬಿಟ್ಟು ಕರ್ಕೊಂಬಂದು ಸೌಜನ್ಯ ನನ್ನ ಟ್ರೆಕ್ ಕಂಪ್ಲೀಟ್ ಮಾಡಿದ್ದೆ ಇವತ್ತು. ಭಾರ್ಗವ್ ವೆಯ್ಟ್ ಆಗಿದೆ. ಭಾರ್ಗವ್ ಜೈ.